ನಾಗೇಂದ್ರ ಬನ್ನೇರುಘಟ್ಟ ರಸ್ತೆ ಗೊಂಟಿಗೆರೆ 983 ಪ್ಲಸ್ ಶ್ರೀ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪವರ್ ಲೂಮ್ ಕೋಆಪರೇಟಿವ್ ಸೊಸೈಟಿ ಫೌಂಡರ್ ಪ್ರೆಸಿಡೆಂಟ್ ಆಲಿ ಉಪಾಧ್ಯಕ್ಷರು. ಅನೇಕರ ಬಂಧುಗಳೇ, ಕೋವಿಡ್ 19 ಪರಿಣಾಮ ಏನು ಈಗ 2000 ರೂಪಾಯಿ ಅನೌನ್ಸ್ ಮಾಡಿದ್ದಾರೆ ಬಿಎಸ್ ಯಡಿಯೂರಪ್ಪನವರು, ಅದಕ್ಕೆ ಫಲಾನುಭವಿಗಳಿಗೆ ಏನೇನು ಬೇಕು ಅಂತ ಒಂದು ಆರ್ಡರ್ ಕಾಪಿ ಇವತ್ತು ರಿಲೀಸ್ ಆಗಿದೆ. ಅದರ ಪ್ರಕಾರ ಮೊಟ್ಟ ಮೊದಲನೇದಾಗಿ ಅವರು ಪವರ್ ಸಬ್ಸಿಡಿ ಪಡೆಯುವಂಥ ಯೂನಿಟ್ ಆಗಿರಬೇಕು. ಆ ಪವರ್ ಸಬ್ಸಿಡಿ ಪಡೆಯುವ ಯೂನಿಟಲ್ಲಿರುವ ಎಲ್ಲ ಕಾರ್ಮಿಕರ ನೇಕಾರ ಕಾರ್ಮಿಕರದು ಆಧಾರ್ ಕಾರ್ಡ್ ಸೆಲ್ಫ್ ಅಟೆಸ್ಟ್ ಮಾಡಿರಬೇಕು, ಆಧಾರ್ ಕಾರ್ಡ್ ಜೆರಾಕ್ಸಲ್ಲಿ ಅವ್ರು ಸೈನ್ ಮಾಡಿರಬೇಕು. ಎರಡನೇದು ಡಿ ಬಿ ಟಿ ಅಂತ ಡೈರೆಕ್ಟ್ ಡೆಬಿಟ್ ಟ್ರಾನ್ಸ್ಫರ್ಗೆ ಅವ್ರ ಹತ್ರ ಒಂದು ಅರ್ಜಿ ಕೊಡ್ತೀವಿ, ಅದರಲ್ಲಿ ಸೈನ್ ಮಾಡಿ ತಗೋಬೇಕು ಅವ್ರದ್ದು ಒಪ್ಪಿಗೆ ಪತ್ರ. ಮೂರನೇದು ಮಕ್ಕಳ ಫ್ಯಾಕ್ಟ್ರಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇರೋದು ಎಲ್ಲರದ್ದು ಸೇರಿ ಒಂದು ಗ್ರೂಪ್ ಫೋಟೋ ಒಂದು, ಮತ್ತು ಆರ್ ಆರ್ ಬಿಲ್ ಜೆರಾಕ್ಸ್. ಅದಾಗಿದ ತಕ್ಷಣ ಈಗ ಓನರ್ ಕೆಲವರು ಬೇರೆಯವರು ಇರ್ತಾರೆ, ಬಾಡಿಗೆಗೆ ತೊಗೊಂಡಿರ್ತಾರೆ, ಲೀಸ್ ತೊಗೊಂಡಿರ್ತಾರೆ, ಇಲ್ಲ ಮಾರಿರ್ತಾರೆ, ಅದು ರೆಂಟಲ್ ಅಗ್ರಿಮೆಂಟ್ ಆರ್ ಲೀಸ್ ಅಗ್ರಿಮೆಂಟ್ ಅಥವಾ ಪರವಾನಗಿ ಪತ್ರ. ಮತ್ತು ಅದಾಗಿದ ತಕ್ಷಣ ಪಿ ಎಂ ಪಿ, ಮುಂಚೆ ಪರ್ಮಿಟ್ ಅಂತ ಇದೆ ಅದರದ್ದೊಂದು ಜೆರಾಕ್ಸ್ ಕಾಪಿ. ಈಗ ಉದ್ಯೋಗ ಆಧಾರ ಅಥವಾ ಪರವಾನಗಿ ಪತ್ರ. ಮತ್ತು ಕೆಲವು ಫ್ಯಾಕ್ಟ್ರಿಗಳಲ್ಲಿ ಮಗ್ದವ್ರಿಗೆ ಪೇಮೆಂಟ್ ರಿಸೆಪ್ಟ್ ಕೊಟ್ಟಿರ್ತಾರೆ, ವೋಚರ್ಸು ಇದ್ದರೆ ಅದು, ಇಲ್ಲ ಅಂದರೆ ಬೇಡ. ಇಷ್ಟು ದಾಖಲೆಗಳನ್ನ ನೀವು ರೆಡಿ ಮಾಡಿಕೊಂಡ್ರೆ ಆಯಾ ಭಾಗದಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ಅವರುಗಳೇ ಬಂದು ಕಂಪ್ಯೂಟರ್ ವ್ಯವಸ್ಥೆ ಮಾಡಿಕೊಟ್ಟಲ್ಲಿ ಮಾಡ್ತಾರೆ. ಈಗಾಗಲೇ ಅದನ್ನು ಒಂದು ಬೆಂಗಳೂರು ಸುತ್ತಮುತ್ತ ಮತ್ತು ಕರ್ನಾಟಕಕ್ಕೆ ಇಷ್ಟು ಜಾಗ ಅಂತ ಗುರುತಿಸಿದ್ದಾರೆ, ಅದು ಇನ್ನೊಂದು 2-3 ದಿನಗಳಲ್ಲಿ ಅನೌನ್ಸ್ ಮಾಡ್ತಾರೆ. ಆ ಜಾಗಗಳಲ್ಲಿ ಇದು ಬಂದು ತಂದುಕೊಟ್ಟಾಗ ಅದನ್ನು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಅಪ್ಲೋಡ್ ಮಾಡ್ತಾರೆ. ಇದರಲ್ಲಿ ಇಷ್ಟರಲ್ಲಿ ಏನಾದರೂ ಡೌಟ್ ಇದ್ದರೆ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಿ ಆಮೇಲೆ ಅಪ್ರೂವ್ ಮಾಡ್ತಾರೆ. ಇದೆಲ್ಲ ಅಪ್ರೂವ್ ಆದಮೇಲೆ ನಿಮಗೆ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಈ ಅರ್ಜಿಗಳು ಇನ್ನೊಂದು 2 ದಿನಗಳಲ್ಲಿ ಅಂದರೆ ಸೋಮವಾರದ ಮೇಲೆ ಎಲ್ಲರ ಹತ್ರನು ಅರ್ಜಿ ಸಿಗುತ್ತೆ. ಯಾವ್ಯಾವ ಸೆಂಟರ್ ಅಂತ ಅನೌನ್ಸ್ ಮಾಡ್ತಾರೆ, ನಮ್ಮ ಭಾಗದಲ್ಲಿ ಗೊಟ್ಟಿಗೆರೆ ನೇಕಾರ ನಗರ ಭಾಗದಲ್ಲಿ ನಮ್ಮ ಸೊಸೈಟಿ 5ನೇ ಕ್ರಾಸು ನಂಬರ್ 279 5ನೇ ಕ್ರಾಸು ಗೊಟ್ಟಿಗೆರೆ ವಿವರ್ಸ್ ಕಾಲನಿಯಲ್ಲಿ ನಮ್ಮ ಸೊಸೈಟಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಎಲ್ಲ ದಾಖಲೆಗಳನ್ನ ನೀವು ರೆಡಿ ಮಾಡಿಕೊಂಡು ಈ ಒಂದು 2000 ರೂಪಾಯಿಗಳನ್ನ ಪಡೆಯೋದಕ್ಕೆ ಪ್ರಯತ್ನ ಬೀಳ್ಬೋದು. ಜೈ ನೇಕಾರ, ಜೈ ಕರ್ನಾಟಕ.